ಹಲೋ ನಮಸ್ಕಾರ. ರಜ್ಮಿ ಶೆಟ್ಟಿ ಅವರ ಟೋಬಿ ಸಿನಿಮಾದ ಫಸ್ಟ್ ಡೇ ಕರ್ನಾಟಕ ಬಾಕ್ಸ್ ಆಫೀಸ್ ಕಲೆಕ್ಷನ್, ಹಾಗೆಯೇ ಉಪೇಂದ್ರ ಅವರ UI ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಯಾವಾಗ ಬರುತ್ತೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ದರ್ಶನ್ ಹಾಗೆ ನಿರ್ದೇಶಕ ಪ್ರೇಮ್ ಅವರು 20 ವರ್ಷಗಳ ಬಳಿಕ ಕರಿಯಾ ಎನ್ನುವ ಸಿನಿಮಾದ ಬಳಿಕ ಇದೀಗ ಹೊಸದೊಂದು ಸಿನಿಮಾದಲ್ಲಿ ಜೋಡಿಯಾಗ್ತಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ನೀಡಿದ್ದೆ. ಇದೀಗ ಈ ಅಪ್ಡೇಟ್ ಅನ್ನು ಸಿನಿಮಾ ತಂಡವು ನಿನ್ನೆ ಒಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದು, ಇದೀಗ ಸಿನಿಮಾ ತಂಡವು ಒಫಿಷಿಯಲ್ ಆಗಿ ಇದೀಗ KVN ಪ್ರೊಡಕ್ಷನ್ಸ್ ನಿರ್ಮಾಣದಲ್ಲಿ ಪ್ರೇಮ್ ಹಾಗೆಯೇ ದರ್ಶನ್ ಅವರ ಹೊಸದೊಂದು ಸಿನಿಮಾ ಬರ್ತಿದೆ ಎನ್ನುವುದನ್ನು ಒಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾ ಯಾವಾಗ ಬರುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ. ಬಹುತೇಕ ಈ ಸಿನಿಮಾದ ಶೂಟಿಂಗ್ ಮುಂದಿನ ವರ್ಷವೇ ಒಂದಾದರೆ ಆರಂಭವಾಗಬಹುದು. ಇತ್ತೀಚೆಗೆ ಸ್ಯಾಂಡಲ್ವುಡ್ನಿಂದ ರಿಲೀಸ್ ಆಗಿದ್ದ ಸಿನಿಮಾವಾಗಿತ್ತು ಬೆಂಗಳೂರು ಬಾಯ್ಸ್ ಎನ್ನುವ ಸಣ್ಣ ಸಿನಿಮಾ. ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿತ್ತು. ಸದ್ಯ ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋ ಎಂಬ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿರುವ ಹೊಸದಾದ ಪ್ಯಾನ್ ಇಂಡಿಯಾ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಮುಹೂರ್ತ ಕೂಡ ಇದೀಗ ನಡೆದಿದೆ. ಈ ಸಿನಿಮಾವನ್ನು ತಮಿಳ ಖ್ಯಾತ ನಿರ್ಮಾಣ ಸಂಸ್ಥೆಯ ಲೈಕಾ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡ್ತಾ ಇದ್ದು, ಇದು ಲೈಕಾ ಪ್ರೊಡಕ್ಷನ್ಸ್ ಅವರ ಕನ್ನಡದ ಮೊದಲ ಸಿನಿಮಾ ಕೂಡ ಆಗಿದೆ. ಈ ಸಿನಿಮಾವನ್ನು ತಮಿಳ ನಿರ್ದೇಶಕರೇ ನಿರ್ದೇಶನ ಕೂಡ ಮಾಡ್ತಾ ಇದ್ದು, ಅತಿ ಬೇಗನೆ ಈ ಸಿನಿಮಾವು ಸೆಟ್ ಏರಲಿದೆ. ಇನ್ನು ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ಹೊಸದಾದ ಸಿನಿಮಾವಾಗಿದೆ ಜಲಪಾತ ಎನ್ನುವ ಸಿನಿಮಾ. ಇದೀಗ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಪ್ರಮೋದ್ ಶೆಟ್ಟಿ ಇರಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಒಗರು ಎನ್ನುವ ಸಿನಿಮಾದ ಬಳಿಕ ನಿರ್ದೇಶಕ ನಂದಕಿಶೋರ್ ನಿರ್ದೇಶನ ಮಾಡ್ತಾ ಇರುವ ಹೊಸದಾದ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ವೃಷಭ ಎನ್ನುವ ಸಿನಿಮಾ. ದೊಡ್ಡ ಮಟ್ಟಿನಲ್ಲೇ ಸದ್ಯ ಈ ಸಿನಿಮಾವನ್ನು ಮೇಕಿಂಗ್ ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಿ ನಾಯಕನಾಗಿ ಮಲಯಾಳಂ ನಟ ಮೋಹನ್ಲಾಲ್ ಅವರು ಕಾಣಿಸಿಕೊಳ್ತಾ ಇದ್ದು, ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಮ್ಮ ಸ್ಯಾಂಡಲ್ವುಡ್ನ ರಾಗಿಣಿ ದ್ವಿವೇದಿ ಕೂಡ ಕಾಣಿಸಿಕೊಂಡಿದ್ದಾರೆ. ಸದ್ಯ ಸಿನಿಮಾದಂಡವು ಸಿನಿಮಾದ ಮೈಸೂರಿನಲ್ಲಿನ ಶೂಟಿಂಗ್ ಅನ್ನು ಮುಗಿಸಿದ್ದು, ಅತಿ ಬೇಗನೆ ಸಿನಿಮಾದ ಒಫಿಷಿಯಲ್ ಟೀಸರ್ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಇದೀಗ ದೊರಕಿದೆ. ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕೆರಿಯರ್ನ ಕೊನೆಯ ಕಮರ್ಷಿಯಲ್ ಸಿನಿಮಾವಾಗಿರುವ ಜೇಮ್ಸ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದ ಚೇತನ್ ಕುಮಾರ್ ಅವರ ಹೊಸದಾಗಿ ಬರ್ತಾ ಇರುವ ಸಿನಿಮಾವಾಗಿದೆ ಬರ್ಮಾ ಎನ್ನುವ ಸಿನಿಮಾ. ರಕ್ಷರಾಮ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಇದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಅತಿ ಬೇಗನೆ ಸಿನಿಮಾದ ಶೂಟಿಂಗ್ ಕೂಡ ಆರಂಭಗೊಳ್ತಾ ಇದ್ದು, ಅತಿ ದೊಡ್ಡ ಮಟ್ಟಿನಲ್ಲೇ ಚಿತ್ರವನ್ನು ಮೇಕಿಂಗ್ ಮಾಡ್ತಾ ಇದ್ದಾರೆ. ತೆಲುಗಿನ ಸ್ಟಾರ್ ನಟ ಪವನ್ ಕಲ್ಯಾಣ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಸಿನಿಮಾವಾಗಿತ್ತು ಬ್ರೋ ಎನ್ನುವ ಸಿನಿಮಾ. ಈ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ಹೆಚ್ಚಾಗಿ ನೆಗೆಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು, ಸದ್ಯ ಈ ಸಿನಿಮಾವು OTT ರಿಲೀಸ್ ಕೂಡ ನಡೆದಿದೆ. ಸಿನಿಮಾವು ನೆಟ್ಫ್ಲಿಕ್ಸ್ನಲ್ಲಿ ಇದೀಗ ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ಲಭ್ಯವಾಗಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಇನ್ನು ಹೊಸದಾಗಿ ಬರ್ತಾ ಇರುವ ಸಿನಿಮಾವಾಗಿದೆ ಬಾನದಾರಿಯಲಿ ಎನ್ನುವ ಸಿನಿಮಾ. ಸಿನಿಮಾವನ್ನು ರಿಲೀಸ್ ಮಾಡಲು ಸಿನಿಮಾ ತಂಡವು ಹಲವಾರು ಡೇಟ್ಗಳಿಗೆ ಮುಂದೂಡ್ತಾ ಬರ್ತಾ ಇದ್ರು. ಸದ್ಯ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು ಇದೀಗ ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದು, ಚಿತ್ರವು ಈ ಬರುವ September 15ಕ್ಕೆ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ಸಿನಿಮಾ ತಂಡವು ನೀಡಿದ್ದಾರೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಕೂಡ ಅತಿ ಬೇಗನೆ ಬರ್ತಾ ಇದೆ. ಇನ್ನು ವಿನೋದ್ ಪ್ರಭಾಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಬರ್ತಾ ಇರುವ ಒಂದು ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ ಫೈಟರ್ ಎನ್ನುವ ಸಿನಿಮಾ. ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಈ ಬರುವ August 27ಕ್ಕೆ ರಿಲೀಸ್ ಮಾಡುವುದಾಗಿ ಇದೀಗ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಹೊಂಬಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿ ದೊಡ್ಡ ಮಟ್ಟಿನಲ್ಲಿ ಬರ್ತಾ ಇರುವ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಸಲಾರ್ ಎನ್ನುವ ಸಿನಿಮಾ. ಪ್ರಭಾಸ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಸಿನಿಮಾವು ಈ September 28ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಿದೆ. ಸದ್ಯ ಸಿನಿಮಾ ತಂಡವು ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಅನ್ನು ಅಮೆರಿಕದಲ್ಲಿ ಓಪನ್ ಆಗಿದ್ದು, ಈಗಾಗಲೇ 2 ಕೋಟಿ ಕಲೆಕ್ಷನ್ ಅನ್ನು ಅಡ್ವಾನ್ಸ್ ಬುಕಿಂಗ್ನಿಂದ ಅಲ್ಲಿ ಪಡೆದುಕೊಂಡಿದೆ. ಸದ್ಯ ಸಿನಿಮಾದ ಟ್ರೈಲರ್ನ ಬಗೆಗಿನ ಅಪ್ಡೇಟ್ ಇಂದು ಬರ್ತಾ ಇದೆ ಎನ್ನುವುದನ್ನು ಕೆಲವು ದಿನಗಳ ಹಿಂದೆಯ ಅಪ್ಡೇಟ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಸದ್ಯ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟೀಸರ್ ಅತಿ ಬೇಗನೆ ಬರ್ತಾ ಇದೆ ಎನ್ನುವುದನ್ನು ಬರೆದು ಹಾಕಿದ್ದಾರೆ. ಇನ್ನು ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಬರ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಗೋಸ್ಟ್ ಎನ್ನುವ ಸಿನಿಮಾ. ಶ್ರೀನಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಕನ್ನಡ ಸಿನಿಮಾ ರಂಗದ ಅತಿದೊಡ್ಡ ಸಿನಿಮಾದಲ್ಲೂ ಕೂಡ ಈ ಸಿನಿಮಾ ಒಂದಾಗಿದೆ. ಸದ್ಯ ಸಿನಿಮಾ ತಂಡವು ನಾನು ಈ ಹಿಂದೆ ತಿಳಿಸಿದಂತೆ ಇದೀಗ ರಿಲೀಸ್ ಡೇಟ್ ಅನ್ನು ಕೂಡ ಘೋಷಣೆ ಮಾಡಿದ್ದು, ಚಿತ್ರವು ಈ ಬರುವ October 19ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಸಿನಿಮಾ ತಂಡವು ಪೋಸ್ಟರ್ನ ಮೂಲಕ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ. ಇನ್ನು ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಬರ್ತಾ ಇರುವ ಮತ್ತೊಂದು ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಕರ್ನಾಟಕ ದಮನಕ ಎನ್ನುವ ಸಿನಿಮಾ. ಯುವಕರಾಜ್ ಭಟ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡ್ತಾ ಇದ್ದು, ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ತಮಿಳು ನಟ ಪ್ರಭುದೇವ್ ಅವರು ಕೂಡ ಕಾಣಿಸಿಕೊಳ್ತಿದ್ದಾರೆ. ಸದ್ಯ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು ಆನಂದ್ ಆಡಿಯೋ ಕೂಡ ಪಡೆದುಕೊಂಡಿದ್ದು, ಸಿನಿಮಾ ತಂಡವು ಸಿನಿಮಾದ ಮೋಷನ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ದೊಡ್ಡ ಮಟ್ಟಿನಲ್ಲಿ ಸಿನಿಮಾವನ್ನು ಮೇಕಿಂಗ್ ಮಾಡುತ್ತಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಸದ್ಯ ಇದೀಗ ಕಂಡು ಬರ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಸಿನಿಮಾವಾಗಿದೆ ಕಾಟೇರಾ ಎನ್ನುವ ಸಿನಿಮಾ. ನೈಜ ಘಟನೆಯನ್ನು ಆಧರಿಸಿ ಸದ್ಯ ಈ ಸಿನಿಮಾವನ್ನು ತಯಾರು ಮಾಡಲಾಗಿದ್ದು, ಚಿತ್ರವು ಈ ಬರುವ ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗ್ತಾ ಬರ್ತಾ ಇದೆ.
ಸದ್ಯ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು ಪ್ರಿಯಾಂಕಾ ಉಪೇಂದ್ರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಡಿಟೆಕ್ಟಿವ್ ತೀಕ್ಷ್ಣ ಎನ್ನುವ ಸಿನಿಮಾ. ಸದ್ಯ ಸಿನಿಮಾ ತಂಡವು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ಇದೀಗ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮಲಯಾಳಂ ನಟ ದುಲ್ಕರ್ ಸಲ್ಮಾನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಕಿಂಗ್ ಆಫ್ ಕೊತ್ತಾ ಎನ್ನುವ ಪ್ಯಾನ್ ಇಂಡಿಯಾ ಚಿತ್ರವು ನಿನ್ನೆ ಥಿಯೇಟರ್ಗೆ ರಿಲೀಸ್ ಆಗಿತ್ತು. ಥಿಯೇಟರ್ಗಳಲ್ಲಿ ಮೊದಲ ದಿನ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಈ ಸಿನಿಮಾವು ಪಡೆದುಕೊಂಡಿದೆ. ಸದ್ಯ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ 25 ಕೋಟಿ ಗಳಿಕೆ ಮಾಡಿದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬಂದಿದ್ದು, ಕರ್ನಾಟಕ ಬಾಕ್ಸ್ ಆಫೀಸ್ನಿಂದ ಸಿನಿಮಾವು ಮೊದಲ ದಿನ ಬರೀ 52 ಲಕ್ಷ ಕಲೆಕ್ಷನ್ ಅನ್ನು ಮಾತ್ರವೇ ಮಾಡಿಕೊಂಡಿದೆ. ಸಿನಿಮಾವು ಕನ್ನಡ ಡಬ್ಬಳು ವರ್ಷನ್ನಲ್ಲಿ ರಿಲೀಸ್ ಆಗಿದ್ರೆ ಒಳ್ಳೆಯ ಕಲೆಕ್ಷನ್ ಆಗ್ತಾ ಇತ್ತೋ ಏನೋ. ಇನ್ನು ಇತ್ತೀಚೆಗೆ ರಿಲೀಸ್ ಆಗಿ ಸದ್ಯ ಕನ್ನಡ ಡಬ್ಬಳು ವರ್ಷನ್ನಲ್ಲಿ ದೊಡ್ಡ ಮಟ್ಟಿನ ಗಳಿಕೆ ಮಾಡ್ತಾ ಇರುವ ಚಿತ್ರವಾಗಿದೆ ರಜನಿಕಾಂತ್ ಅವರ ಜೈಲರ್ ಎನ್ನುವ ಸಿನಿಮಾ. ದೊಡ್ಡ ಗಳಿಕೆ ಸದ್ಯ ಈ ಸಿನಿಮಾಕ್ಕೆ ಕನ್ನಡ ಡಬ್ಬಿಂಗ್ನಿಂದ ಸದ್ಯ ಆಗ್ತಾ ಇದ್ದು, ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ 15 ದಿನಗಳಿಂದ ಇದೀಗ 4 ಕೋಟಿ 20 ಲಕ್ಷ ಕಲೆಕ್ಷನ್ ಅನ್ನು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಕನ್ನಡ ಡಬ್ಬಿನಿಂದ ಮಾತ್ರ ಮಾಡಿಕೊಂಡಿದೆ. ಈ ಮೂಲಕ ಕನ್ನಡ ಡಬ್ಬಳು ವರ್ಷನ್ನಲ್ಲಿ 4 ಕೋಟಿ ಕಲೆಕ್ಷನ್ ದಾಟಿರುವ ಮೊದಲ ಸಿನಿಮಾ ಎಂದೆನಿಸಿಕೊಂಡಿದೆ ಜೈಲರ್ ಸಿನಿಮಾ. ಹಾಗೆಯೇ ಚಿತ್ರವು ಇದೀಗ ವಿಶ್ವದಾದ್ಯಂತ ಥಿಯೇಟರ್ಗಳಿಂದ 525 ಕೋಟಿ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇದೆ. ಇನ್ನು ಉಪೇಂದ್ರ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಸಿನಿಮಾವಾಗಿದೆ ಯುಐ ಎನ್ನುವ ಸಿನಿಮಾ. ಅವರು ನಿರ್ದೇಶನ ಮಾಡ್ತಾ ಇರುವ ಸಿನಿಮಾವಾದ್ದರಿಂದ ದೊಡ್ಡ ಮಟ್ಟಿನ ನಿರೀಕ್ಷೆ ಈ ಸಿನಿಮಾದ ಮೇಲೆ ಇದ್ದು, ಸದ್ಯ ಈ ಸಿನಿಮಾವನ್ನು ಕೂಡ ಸಿನಿಮಾ ತಂಡವು ಡಿಸೆಂಬರ್ ತಿಂಗಳಿನಲ್ಲೇ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಕೂಡ ಮಾಡುತ್ತಿದ್ದಾರೆ. ಒಂದಾದರೆ ಅಲ್ಲಿಂದಲೂ ಕೂಡ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಸದ್ಯ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಬಗೆಗಿನ ಅಪ್ಡೇಟ್ ಅನ್ನು ಈ ಬರುವ ಆಗಸ್ಟ್ 28ಕ್ಕೆ ತಿಳಿಸುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದಾರೆ. ಒಂದಾದರೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಸೆಪ್ಟೆಂಬರ್ 18ಕ್ಕೆ ಬರ್ತಾ ಇದ್ದು, ಅದಕ್ಕಿಂತಲೂ ಮೊದಲು ಅಂದರೆ ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಬಹುದು. ಅದಾದ ಬಳಿಕ ಸೆಪ್ಟೆಂಬರ್ 18ಕ್ಕೆ ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾದ ಟೀಸರ್ ರಿಲೀಸ್ ಆಗುವ ಚಾನ್ಸಸ್ ಕೂಡ ಸದ್ಯ ಹೆಚ್ಚಿದೆ. ಇನ್ನು ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಿ ಸದ್ಯ ವ್ಯಾಪಕ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇರುವ ಕನ್ನಡ ಚಿತ್ರವಾಗಿದೆ ಟೋಬಿ ಎನ್ನುವ ಸಿನಿಮಾ. ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಈ ಸಿನಿಮಾವು ದೊಡ್ಡ ಮಟ್ಟಿನ ನಿರೀಕ್ಷೆಯಲ್ಲೇ ಥಿಯೇಟರ್ಗೆ ರಿಲೀಸ್ ಆಗಿದೆ. ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದ್ದು, ಸಿನಿಮಾಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ದೊರೆತಿರುವುದರಿಂದ ಸದ್ಯ ಸಿನಿಮಾ ತಂಡವು ಸಿನಿಮಾವನ್ನು ಉಳಿದ ಭಾಷೆಗಳಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ತೆರೆಮರೆಯಲ್ಲಿ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಈಗಾಗಲೇ ಸಿನಿಮಾದ ಉಳಿದ ಭಾಷೆಗಳ ಡಬ್ಬಿಂಗ್ ಕೆಲಸಗಳು ಆರಂಭ ಕೂಡ ಆಗಿರುವುದರಿಂದ ಅತಿ ಬೇಗನೆ ಸಿನಿಮಾವು ಮುಂದಿನ ವಾರವೇ ಎಂದಾದ್ರೆ ಉಳಿದ ಭಾಷೆಗಳಲ್ಲಿ ಡಬ್ ಆಗಿ ಥಿಯೇಟರ್ಗೆ ರಿಲೀಸ್ ಆಗಬಹುದು. ಸದ್ಯ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಮಾಡಿದ್ದು, ಮೊದಲ ದಿನ ಕರ್ನಾಟಕ ಬಾಕ್ಸ್ ಆಫೀಸ್ನಿಂದ ಮಾತ್ರ ಈ ಸಿನಿಮಾವು 3 ಕೋಟಿ 20 ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವ ಮಾಹಿತಿಗಳು ಕೇಳಿ ಬಂದಿದೆ. ಒಂದಾದರೆ 4 ಕೋಟಿಯ ಒಳಗೆ ಈ ಸಿನಿಮಾವು ರಾತ್ರಿ ಒಳಗೆ ಕಲೆಕ್ಷನ್ ಮಾಡುವ ಚಾನ್ಸಸ್ ಸದ್ಯ ಹೆಚ್ಚಿದೆ. ಇನ್ನು ವಿಜಯ್ ರಾಘವೇಂದ್ರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಹೊಸದಾದ ಸಿನಿಮಾವಾಗಿದೆ ಕದ್ದ ಚಿತ್ರ ಎನ್ನುವ ಸಿನಿಮಾ. ಸಿನಿಮಾವನ್ನು ಆಗಸ್ಟ್ 25ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದು, ಆ ಬಳಿಕ ಪೋಸ್ಟ್ಪೋನ್ ಕೂಡ ಮಾಡಿದ್ರು. ಸದ್ಯ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ರಿಲೀಸ್ ಡೇಟ್ ಅನ್ನು ಕೂಡ ಸದ್ಯ ತಿಳಿಸಿದ್ದು, ಈ ಬರುವ ಸೆಪ್ಟೆಂಬರ್ 8ಕ್ಕೆ ಚಿತ್ರವು ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ ಎನ್ನುವುದನ್ನು ಸದ್ಯ ಸಿನಿಮಾ ತಂಡವು ಒಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ.